ಸರ್ ಎಲ್ಲರೂ ನನ್ನ ಕೇಳ್ತಾರೆ ಎಲ್ಲಾ ಜಾತಿ ನಾಯಿಗಳನ್ನು ಬಿಟ್ಟು ನಿನ್ನ ಮುದೋಳನ್ನ ಏನಕ್ಕೆ ಸಾಕ್ತಾ ಇದೀಯಾ ಅದು ನೋಡೋದಿಕ್ಕೆ ಅಸಹ್ಯವ ಕಾಣಿಸುತ್ತೆ ಸಣ್ಣದ ಕಾಣಿಸುತ್ತೆ ಅಂತ ಹೇಳ್ತಾರೆ ನನಗೆ ಅದು ಹೇಗಾದರೂ ಕಾಣಿಸ್ಲಿ ನಮ್ಮ ದೇಶೀಯ ತಳಿ ಅನ್ನೋದೊಂದು ನನಗೊಂದು ಹೆಮ್ಮೆ ಇದೆ ಹಾಗಾಗಿ ನಾನು ಮುದೋಳನ್ನ ಸಾಕ್ತಾ ಇರುವಂತದ್ದು ಸರ್ ಈಗೆಲ್ಲರೂ ಸಿನಿಮಾಗಳಲ್ಲಿ ನೋಡಿರ್ತಾರೆ ಬೇರೆ ಬೇರೆ ಜಾತಿ ನಾಯಿಗಳನ್ನ ಬಳಸಿಕೊಂಡು ಯೂಸ್ ಮಾಡ್ಕೊಂಡು ಸಿನಿಮಾವನ್ನ ಮಾಡಿರುವಂತದ್ದು ಫಸ್ಟ್ ಟೈಮ್ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ನಮ್ಮ ದೇಶೀಯ ತಳಿಯಾದಂತ ಮುದೋಳನ್ನ ಯೂಸ್ ಮಾಡ್ಕೊಂಡು ಇವಾಗ ಮುದೋಳ ಅನ್ನೋ ಟೈಟಲ್ ಅನ್ನು ಇಟ್ಟಿ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಅದು ಕೂಡ ನಮಗೆ ಮುದೋಳ ಬ್ರೀಡರ್ ಎಲ್ಲರಿಗೂ ಕೂಡ ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ ದಯವಿಟ್ಟು ಎಲ್ಲರೂ ಆ ಸಿನಿಮಾವನ್ನ ನೋಡಿ ಗೆಲ್ಲಿಸ್ಕೊಡಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಮಿಸ್ಟರ್ ಮ್ಯಾನ್ ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಹಿಂದೆ ನೀವೆಲ್ಲ ಕೇಳ್ಕೊಂಡ್ರಿ ನಮಗೆ ಮುದೋಳ ತಳಿ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಡಿ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಅದೇ ರೀತಿ ನಾವು ಇವತ್ತು ಬಂದಿದ್ದೀವಿ ಮಾದೇಶಣ್ಣ ಅಂತ ಇವರ ಹೆಸರು ಇವರು ಸುಮಾರು ಒಂದು 7-8 ಮುದೋಳ ನಾಯಿಗಳಿದೆ ಇವರತ್ರ ಮತ್ತೆ ತುಂಬಾ ಅದು ಮನೆಯಲ್ಲೇ ಸಾಕಿದ್ದಾರೆ ಯಾವದೇ ರೀತಿ ಹೊರಗಡೆ ಸಾಕದನೆ ಎಲ್ಲಾ ಕೂಡ ಮನೆಯಲ್ಲೇ ಸಾಕಿದ್ದಾರೆ ಮತ್ತೆ ತುಂಬಾ ಈಜಿಯಾಗಿ ನೀಟಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾವು ಅವರತ್ರನೇ ಕೇಳಿ ತಿಳ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸರ್ ನಮಸ್ತೆ ನನ್ನ ಹೆಸರು ಮಾದೇಶ್ ಅಂತ ಎಷ್ಟು ವರ್ಷದಿಂದ ಈ ತರ ಬ್ರೀಡಿಂಗ್ ಶುರು ಮಾಡಿದ್ದೀವಿ ಸರ್ ಇದರ ಸಾಕಿ ಹೆಚ್ಚಕಡೆ ಒಂದು 15-16 ವರ್ಷದಿಂದ ಮೊದಲು ಸಾಕ್ತಾ ಇದೀವಿ ಆದರೆ ನಾನು ಬ್ರೀಡಿಂಗ್ ಕಾನ್ಸೆಪ್ಟ್ ಬಂದು ಇವಾಗ ಒಂದು 4 ಇಯರ್ಸ್ ಇಂದ ನನಗೆ ಬ್ರೀಡಿಂಗ್ ಕಾನ್ಸೆಪ್ಟ್ ಬಂದು ನಾನು ಬ್ರೀಡ್ ಮಾಡ್ತಾ ಇರೋದು ಅಂದ್ರೆ ಈಗ ಮುದೋಳ ಬಿಟ್ರೆ ಬೇರೆ ನಿಮ್ಮ ಹತ್ರ ಯಾವ ಬ್ರೀಡ್ ಇಲ್ಲ ಇಲ್ಲ ಸರ್ ನನ್ನತ್ರ ಮುದೋಳ ಬಿಟ್ರೆ ಬೇರೆ ಯಾವುದು ಜಾತಿ ನಾಯಿಗಳು ನಮ್ಮ ಹತ್ರ ಸಿಗಲ್ಲ ಅಂದ್ರೆ ಈಗ ಪ್ರೆಸೆಂಟ್ ಎಷ್ಟು ಇದೆ ಸರ್ ನಿಮ್ಮ ಹತ್ರ ಸರ್ ಪ್ರೆಸೆಂಟ್ ಅಡಲ್ಟ್ಸ್ ಒಂದು 5 ಇದೆ ಹಾ 5 ಅಡಲ್ಟ್ಸ್ ಇದೆ ಅಂದ್ರೆ ಈಗ ನಾಯಿ ಬ್ರೀಡಿಂಗ್ ಅಂತ ಬಂತು ಅಂದ್ರೆ ಈಗ ಸುಮಾರ್ ಬ್ರೀಡ್ ಗಳು ಇದೆ ರಾಟ್ವಿಲ್ಲರ್ ಆಗಿರಬಹುದು ಶಿಟ್ಜೋ ಆಗಿರಬಹುದು ಜರ್ಮನ್ ಸಫರ್ಡ್ ಆಗಿರಬಹುದು ಇನ್ನು ಮುಂತಾದ ಬ್ರೀಡ್ ಗಳು ಇದೆ ನೀವು ಮುದೋಳೆ ಸಾಕ್ತಿರೋದಕ್ಕೆ ಕಾರಣ ಏನಾದ್ರು ಇದೆಯಾ ಸರ್ ಖಂಡಿತ ಸರ್ ಈಗ ಬೇರೆ ಜಾತಿ ನಾಯಿಗಳನ್ನ ಸಾಕಬಹುದು ಅವು ಕೂಡ ಕೆಲವು ಫ್ರೆಂಡ್ಲಿ ಇರುತ್ತೆ ಬಟ್ ನಾನು ಮುದೋಳನೆ ಏನಕ್ಕಪ್ಪ ಮನೆಯೊಳಗೆ ಸಾಕ್ತಾ ಇದೀನಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ತಳಿ ನಮ್ಮ ತನವನ್ನ ನಾವು ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ದೇಶೀಯ ತಳಿಯನ್ನ ನಾನು ಸಾಕಬೇಕು ಅನ್ನೋ ದೃಷ್ಟಿಯಿಂದ ನಾನು ಮುದೋಳನ ಸಾಕ್ತಾ ಇರೋದು ಬೇರೆ ಜಾತಿ ನಾಯಿಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಮುದೋಳ ಜಾತಿ ನಾಯಿಗಳಿದೆಯಲ್ಲ ತುಂಬಾ ಮೇಂಟೆನೆನ್ಸ್ ಈಜಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ತುಂಬಾ ಫ್ರೆಂಡ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಫ್ರೆಂಡ್ಲಿ ಆಗಿದ್ರೂ ಕೂಡ ನಮ್ಮ ಏನು ಪರ್ಮಿಷನ್ ಇಲ್ಲದೆ ಔಟರ್ಸ್ ಯಾರೇ ಬಂದ್ರೂ ಕೂಡ ಅಲೋ ಮಾಡಲ್ಲ ಇದರ ಬುದ್ಧಿ ತುಂಬಾ ಸೆನ್ಸಿಟಿವ್ ಹೈ ಸೈಟ್ ಆಗಿರಬಹುದು ಅಥವಾ ಅದರ ರಿಯಾಕ್ಟ್ ಬೇಗ ಒಂದು ವಿತ್ ಇನ್ ಸೆಕೆಂಡ್ ಅಲ್ಲಿ ರಿಯಾಕ್ಟ್ ಮಾಡುತ್ತೆ ಈ ಕೆಲವೊಂದು ಲಕ್ಷಣಗಳಿಂದ ನನಗೆ ಮುದೋಳ ತುಂಬಾ ಇಂಪ್ರೆಸ್ ಆಗಿದೆ ಸೋ ಹಾಗಾಗಿ ನಾನು ಮುದೋಳ ಮಾತ್ರ ಸಾಕೋದು ಬೇರೆ ನಾಯಿಗಳನ್ನ ನಾನು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಸರ್ ಈ ಪ್ರೆಸೆಂಟ್ ಎಷ್ಟು ಇದೆ ಸರ್ ನಿಮ್ಮತ್ರ ಮುದೋಳ ಸರ್ ಪ್ರೆಸೆಂಟ್ ಅಂದ್ರೆ ಈಗ 5 ಅಡಲ್ಟ್ಸ್ ಇದೆ ಒಂದು 2 ಮರಿಗಳು ಫ್ಯೂಚರ್ ಗೆ ಅಂತ ಹೇಳಿ ಸಾಕ್ತಾ ಇದೀನಿ ಒಂದು 7 ನಾಯಿಗಳು ಇದೆ ಸರ್ ಅಂದ್ರೆ ಈಗ ಯಾರಾದರೂ ಸೇಲ್ ಗೆ ಬೇಕು ಅಂದ್ರೆ ಮುದೋಳ ನಾಯಿ ಮರಿನ ಸಿಗುತ್ತಾ ನಿಮ್ಮತ್ರ ಖಂಡಿತ ಸರ್ ಮುದೋಳ ಓವರ್ ಆಲ್ ಇಂಡಿಯಾ ಟ್ರಾನ್ಸ್‌ಪೋರ್ಟೇಷನ್ ಕೊಡ್ತೀವಿ ಮುದೋಳ ಬಿಟ್ರೆ ನನ್ನತ್ರ ಯಾವುದು ಸಿಗಲ್ಲ ಬೇರೆ ಮರಿಗಳನ್ನತ್ರ ಕೇಳ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಮುದೋಳ ಬೇಕಂತ ಅಂದ್ರೆ ನನ್ನತ್ರ ಬನ್ನಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಮರಿಗಳನ್ನು ನಾನು ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದೀನಿ ಅವರಿಗೆ ಏನು ಬೇಕು ಬೇಸಿಕ್ ಒಂದು ಮರಿ ಕೊಡಬೇಕು ಅಂತ ಹೇಳಿದ್ರೆ ನಮ್ಮದೇ ಆದಂತ ಒಂದು ಸ್ವಂತ ಎಥಿಕ್ ಅಂತ ಇರುತ್ತೆ ಬ್ರೀಡಿಂಗ್ ಎಥಿಕ್ ಅಂತದನ್ನ ನಾನು ಫಾಲೋ ಮಾಡ್ಕೊಂಡು ಸಾಕ್ತಾ ಇರೋದು ವಿತ್ ಇನ್ 40 ಡೇಸ್ ನಾನು ಕೊಡಲ್ಲ ಅಬೌ 40 ಡೇಸ್ ಮರಿಗಳನ್ನ ನಾನು ಕೊಡೋದು ವಿತ್ ಒಂದು ವ್ಯಾಕ್ಸಿನ್ ಹಾಕಿ ಕೊಡ್ತೀನಿ ಕೆಸಿಎ ರಿಜಿಸ್ಟರ್ ಆಗಿದೆ ನನ್ನ ಡಾಗ್ ಗಳೆಲ್ಲ ಕೆಸಿಎ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ನಾನು ಕೆಸಿಎ ಸರ್ಟಿಫಿಕೇಟ್ ಕೂಡ ಕೊಡ್ತೀನಿ ಬೇಡ ಅಂತ ಹೇಳಿದ್ರೆ ಅವರ ಒಂದು ಹೇಗೆ ಒಪಿನಿಯನ್ ಇರುತ್ತೋ ಅದರ ತಕ್ಕನಾಗಿ ನಾನು ಮರಿಗಳನ್ನ ಕೊಡ್ತೀನಿ ಒಟ್ಟು ಒಳ್ಳೆ ಕ್ವಾಲಿಟಿ ಮರಿಗಳನ್ನ ನಾನು ಜನಗಳಿಗೆ ಕೊಡ್ತಾ ಇದೀನಿ ಸರ್ ಸರ್ ಅಂದ್ರೆ ಈಗ ಮುದೋಳ ಅಂದ್ರೆ ಜನಗಳೆಲ್ಲ ತಿಳ್ಕೊಂಡಿರೋದು ತುಂಬಾ ರ್ಯಾಶ್ ಇರುತ್ತೆ ತುಂಬಾ ಗಲಾಟೆ ಎಲ್ಲ ಮಾಡುತ್ತೆ ಅಂತ ಹೇಳ್ತಾರೆ ಕೆಲವರು ಹೇಳೋ ಪ್ರಕಾರ ಇದು ಸೆಕ್ಯೂರಿಟಿ ಪರ್ಪಸ್ ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಅದರ ಬಗ್ಗೆ ನೀವು ಏನು ಹೇಳ್ತೀರಾ ನಿಮ್ಮತ್ರ ಇರೋ ಡಾಗ್ ಗಳು ಸರ್ ನನ್ನತ್ರ ಡಾಗ್ ಗಳು ಈಗ ನೀವು ನೋಡ್ತಾ ಇದೀರಾ ಈಗ ಅಗ್ರೆಸಿವ್ ಅನ್ನೋದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಕೇರರ್ ಯಾರು ಇರ್ತಾರೆ ಅದನ್ನ ಸಾಕ್ತಾ ಇರೋರು ಯಾರು ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ನಾವು ನಾಯಿಗಳಿಗೆ ಒಡೆದು ಬಡದು ಸಿಟ್ಟು ಬರ್ಸಿ ಆ ತರ ಸಾಕಿದ್ರೆ ಅದು ಕಾಮನ್ ಆಗಿ ಅಗ್ರೆಸಿವ್ ಬಂದೇ ಬರುತ್ತೆ ನಮ್ಮ ಮುದೋಳ ನೀವು ನೋಡ್ತಾ ಇದೀರಾ ನೋಡಿ ಒಂದು ಪಾಪು ಪಕ್ಕದಲ್ಲಿ ಬಿಟ್ಟರು ಕೂಡ ಏನು ಮಾತಾಡಲ್ಲ ನಮ್ಮ ಫ್ಯಾಮಿಲಿ ಒಂದು ಪಾಪು ಜೊತೆನೇ ಏನು ಮಾತಾಡಲ್ಲ ಈಗ ಗಾರ್ಡಿಂಗ್ ಡಾಗ್ ನಮ್ಮ ಮುದೋಳ ಬಂದು ಹಂಟಿಂಗು ಗಾರ್ಡಿಂಗ್ ಡಾಗ್ ಅದ್ರ ಮೇನ್ ಬ್ಲಡ್ ಲಕ್ಷಣನೇ ಅಷ್ಟಿರೋದು ಸೊ ಹಂಗಾಗಿ ಗಾರ್ಡಿಂಗ್ ಮಾಡಬೇಕಾದ್ರೆ ಔಟರ್ಸ್ ಯಾರೇ ಬಂದರೂ ಕೂಡ ನಾವು ಅದಕ್ಕೆ ಏನು ಎದುರಿಸ್ಬೇಕಾಗುತ್ತೆ ಹಾಗಾಗಿ ಅದು ಬೇರೆಯವರಿಗೆ ಬಗಳೆ ಬಗಳುತ್ತೆ ಬಟ್ ಅಟ್ಯಾಕ್ ಅಂತೂ ಮಾಡಲ್ಲ ಡೈರೆಕ್ಟ್ ಈಗ ವಿತೌಟ್ ಪರ್ಮಿಷನ್ ಅವರು ಬಂದರೆ ಏನೋ ನಮ್ಮ ಮನೆ ಹತ್ರ ಕಟ್ ಹಾಕಿರ್ತೀವಿ ಅನ್ಕೊಳ್ಳಿ ಅದೇನಾದರೂ ಅಕಸ್ಮಾತ್ ಬೇರೆಯವರು ಔಟರ್ಸ್ ಯಾರೋ ಮನೆ ಹತ್ರ ಬಂದರು ಇವ್ರು ಯಾರೋ ನನಗೆ ಪರಿಚಯ ಇಲ್ಲ ಪರಿಚಯ ಇಲ್ಲದೆ ಇರೋ ವ್ಯಕ್ತಿಗಳು ಮನೆ ಹತ್ರ ಬಂದರೆ ಖಂಡಿತ ಅವರನ್ನು ಎದುರಿಸುತ್ತೆ ಸೊ ಹಾಗಾಗಿ ಗಾರ್ಡನ್ ಡಾಗ್ ಅಂತ ನಾವು 100% ಹೇಳ್ಬೋದು ಹೇಗೆ ಅಂತ ಹೇಳಿದ್ರೆ ಇದು ಬ್ಲಡ್ ಅಲ್ಲಿ ಇರೋದೇ ಅದು ಸರ್ ಮೇನ್ ನಮ್ಮ ರಕ್ಷಣೆ ನಮ್ಮ ಮನೆಯಲ್ಲಿ ಯಾರು ಸಾಕ್ತಾ ಇರ್ತಾರೆ ಅವರನ್ನ ರಕ್ಷಣೆ ಮಾಡಬೇಕು ಅವರ ತೋಟಗಳನ್ನ ರಕ್ಷಣೆ ಮಾಡಬೇಕು ಅಥವಾ ಅವರ ಆಸ್ತಿ ಪಾಸ್ತಿಯನ್ನ ರಕ್ಷಣೆ ಮಾಡಬೇಕು ಮುಂಚೆಯಿಂದ ಸಾಕು ಬಂದಿರೋದು ಅದೇ ಉದ್ದೇಶದಿಂದ ಈಗ ಗೂಢಚಾರಿಕೆ ವ್ಯವಸ್ಥೆಯಲ್ಲಿ ಮುಂಚೆ ರಾಜರುಗಳ ಕಾಲದಲ್ಲಿ ಇದನ್ನ ಸಾಕ್ತಾ ಇದ್ರು ಆಗ್ಲೂ ಅಷ್ಟೇ ತನ್ನ ರಾಜ್ಯಕ್ಕೆ ನಿಯತ್ತಾಗಿ ಇದು ದುಡಿತಾ ಇತ್ತು ತನ್ನ ರಾಜರುಗಳಿಗೆ ನಿಯತ್ತಾಗಿ ದುಡಿತಾ ಇತ್ತು
ಅದರಿಂದಲೇ ನಮ್ಮ ಮುದ್ದೋಳು ಇಷ್ಟು ಬೇಗ ಇಷ್ಟು ಹೆಸರುವಾಸಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಇದರ ಸ್ಪೆಷಲ್ ಏನು ಲಕ್ಷಣಗಳಿದೆಯೋ ಅದರಿಂದಲೇ ಇದು ಹೆಸರನ್ನು ಪಡ್ಕೊಂಡಿರುವಂಥದ್ದು. ಅಂದರೆ ಇವಾಗ ನಾವು ನೋಡ್ತಿರ್ತಕ್ಕಂಥ ನಾಯಿ ಇದ್ರ ಹೆಸರು ಸರ್ ಇದ್ರ ಹೆಸರು ರಿಕ್ಕಿ ಅಂತೇಳಿ. ಇದರ ಪೇಪರಲ್ಲಿ KCR ರಿಜಿಸ್ಟರ್ ಬಂದು ಆರ್ಯ, ನಮ್ಮ ಮನೆಯಲ್ಲಿ ಎಲ್ಲ ಕರೆಯೋದು ರಿಕ್ಕಿ ಅಂತ ಹೇಳಿ ಕರಿತೀವಿ. ರಿಕ್ಕಿ ಅಂತ ಕರಿತೀರಾ? ಇದು ಎಷ್ಟು ವರ್ಷ ನಿಮ್ಮ ಹತ್ರ ಬಂದಿದ್ದು? ಸರ್ ಇದು ನಮ್ಮ ಮನೆಯಲ್ಲೇ ಬ್ರೀಡ್ ಮಾಡ್ಕೊಂಡಿರೋದು. ಇದು 16 ಮಂತ್ ಏಜ್ ಇವಾಗ. ಅಂದ್ರೆ ಮನೆಯಲ್ಲೇ ಸಾಕಿರೋದು? ಹಾ, ಮನೆಯಲ್ಲೇ ಹುಟ್ಟಿ ಮನೆಯಲ್ಲೇ ಬೆಳೆದಿರೋದು. ಇದು ಇದ್ರದ್ದು ಏನಾದ್ರು ವಿಶೇಷತೆ? ಸರ್ ವಿಶೇಷತೆ ಅಂತ ಹೇಳಿದ್ರೆ ಇದು ನಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ತುಂಬಾ ಫ್ರೆಂಡ್ಲಿ ಆಗಿ ನಾವು ಸಾಕೊಂಡಿದ್ದೀವಿ. ಮನೆಯವರ ಜೊತೆ, ಒಂದು ಮನೆ ಮೆಂಬರ್ ಜೊತೆ, ಒಂದು ಮನೆ ಪರ್ಸನ್ ತರ. ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ 4 ಜನ ಇದ್ರೆ ಅದ್ರ ಜೊತೆ 5ನೇವನಾಗಿ ಅವನಿದ್ದಾನೆ. ಸ್ಟೇಟ್ ಪರ್ಪಸ್ ಮತ್ತೆ ಶೋ ಪರ್ಪಸ್ ಎಲ್ಲ ಇದೊಂದರಲ್ಲೇ ಮಾಡ್ತಾ ಇರೋದು. ಇವಾಗ ನನ್ನ ಹತ್ರ ಒಂದೇ ಮೇಲ್ ನಾನು ಇಟ್ಕೊಳ್ಳೋದು, ಯಾಕಂದ್ರೆ ಜಾಸ್ತಿ ಮೇಲ್ಗಳು ಇಟ್ಕೊಂಡ್ರೆ ನನಗೆ ಮೇಂಟೈನ್ ಮಾಡೋಕೆ ಕಷ್ಟ. ನಂದು ಇದೊಂದೇ ಬಿಸ್ನೆಸ್ ಅಲ್ಲ, ನಂದು ಮೇನ್ ಬಿಸ್ನೆಸ್ ಒಂದು ಬೇರೆ ಇದೆ. ಸೊ ಈ ಕಡೆ ಕಾನ್ಸಂಟ್ರೇಟ್ ನಮ್ಮ ತಾಯಿನೇ ಮಾಡೋದು. ಹಾಗಾಗಿ ನಮ್ಮ ತಾಯಿಗೆ ಎಲ್ಲ ನಾಯಿಗಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥೇಳಿ ನಂದು ಮೇಲ್ ಒಂದು ಇಟ್ಕೊಂಡಿದ್ದೀನಿ, ಒಂದು 4 ಫೀಮೇಲ್ ಇಟ್ಕೊಂಡಿದ್ದೀನಿ. ಇದು ಶೋಗೂ ಆಗ್ತಾ ಇದೆ, ಸ್ಟಡ್ಗೂ ಆಗ್ತಾ ಇದೆ. ಈಗ ಯಾರಾದರೂ ಫೀಮೇಲ್ ಮರಿಗೆ ಸ್ಟಡ್ ಮಾಡಿಸ್ಬೇಕು ಅಂದರೆ ನಿಮ್ಮ ಹತ್ರ ಅಲೋ ಇರುತ್ತಾ? ಖಂಡಿತ ಸರ್. ಅಂದರೆ ಈಗ ಫೀಮೇಲ್ ಅಲೋ ಅಂದರೆ ಹೀಟಿಗೆ ಬಂದಿದೆ ಅಂದ ತಕ್ಷಣ ನಾನು ಡೈರೆಕ್ಟ್ ಒಪ್ಕೊಳ್ಳಲ್ಲ, ನಮ್ಮದೇ ಆದಂಥ ಪ್ರೊಸೀಜರ್ ಇರುತ್ತೆ. ಈಗ ಹೀಟ್ ಬಂದ ತಕ್ಷಣ ನನಗೆ ಅವರು ಇನ್ಫಾರ್ಮ್ ಮಾಡಬೇಕು ಎಷ್ಟನೇ ದಿನ ಹೀಟ್ ಇದೆ, ಅದಕ್ಕೆ ವ್ಯಾಕ್ಸಿನ್ ಆಗಿದೆಯಾ, ಮತ್ತು ಡಿವರ್ಮಿಂಗ್ ಆಗಿದೆಯಾ. ಇಷ್ಟು ಕಂಪಲ್ಸರಿ ಇದ್ದರೆ ಮಾತ್ರ ನಾನು ಸ್ಟಡಿಗೆ ಅವ್ರನ್ನ ಬರೋದಕ್ಕೆ ಹೇಳ್ತೀನಿ. ಅದು ಬಿಟ್ಟರೆ ವಿತೌಟ್ ವ್ಯಾಕ್ಸಿನ್, ವಿತೌಟ್ ಡಿವರ್ಮಿಂಗ್ ನಾನು ಅಲೋ ಮಾಡಲ್ಲ. ಅಂದ್ರೆ ಸರ್, ಈಗ ಇನ್ನು ಸುಮಾರು ನಾಯಿಗಳು ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅದನ್ನ ನಮಗೆ ಪರಿಚಯ ಮಾಡ್ಕೊಡ್ತೀರಾ? ಖಂಡಿತ ಸರ್, ಪರಿಚಯ ಮಾಡ್ಕೊಡ್ತೀನಿ. ಸರ್, ಇವಳು ರೂಬಿ ಅಂತೇಳಿ, ಇದಕ್ಕೆ ಒಂದು 3 ಇಯರ್ಸ್ ಏಜ್. ಇದಕ್ಕೆ ಟ್ವೈಸ್ ಸೆಕೆಂಡ್ ಟೈಮ್ ಲಿಟರ್ ಆಗಿದೆ. ಇವಾಗ ನಿನ್ನೆ ಬೆಳಿಗ್ಗೆ ಅಷ್ಟೇ ಮರಿ ಹಾಕಿದೆ, ಒಂದು 8-7 ಮರಿಗಳನ್ನ ಹಾಕಿದಾಳೆ. ನಿನ್ನೆ ಬೆಳಿಗ್ಗೆ ಮರಿ ಹಾಕಿದಾಳೆ ಇವಳು. ಅಂದ್ರೆ ಮೊದಲನೇ ಸಲ ಎಷ್ಟು ಮರಿ ಹಾಕಿದ್ದ? ಸರ್ ಫಸ್ಟ್ ಟೈಮ್ 10 ಮರಿ ಕೊಟ್ಟಿದ್ಲು. 10 ಮರಿ? ಅಂದ್ರೆ ಅಣ್ಣ, ಈಗ ಒಂದು ಬ್ಯಾಚ್ ಅಲ್ಲಿ ಒಂದು ಮರಿ ದೊಡ್ಡ ಸೈಜ್ ಬರೋದು, ಇನ್ನೊಂದು ಮರಿ ಸಣ್ಣ ಸೈಜ್ ಬರುತ್ತೆ ಅಂತ ಬೇರೆ ಬ್ರೀಡಲ್ಲೆಲ್ಲ ಹಂಗಂತಾರೆ, ಈ ಬುದೋಳಲ್ಲೂ ಅದೇ ರೀತಿ ಆಗುತ್ತೆ ಸರ್? ಪ್ರತಿಯೊಂದರಲ್ಲೂ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಕೆಲವು ಹುಟ್ಟಿದ ಮರಿಗಳೆಲ್ಲ ಒಂದೇ ಸಮ ಬೆಳಿಬೇಕಂತ ನಾವು ಹೇಳೋಕ್ಕಾಗಲ್ಲ. ಕೆಲವು ದೊಡ್ಡದಾಗಿ ಬೆಳೆಯುತ್ತೆ. ಈಗ ನಮ್ಮಲ್ಲೂ ಅಷ್ಟೇ, ಈಗ ಒಂದೇ ತಂದೆ ತಾಯಿಲಿ ಹುಟ್ಟಿದ ಮಕ್ಕಳು ಒಬ್ರು ಹೈಟ್ ಬೆಳೆಯೋದು, ಒಬ್ರು ಕುಳ್ಳ ಬೆಳೆಯೋದು, ಆ ಥರದಾಗುತ್ತೆ. ಈಗ ಕೆಲವು ಏನಾಗುತ್ತೆ ಈ ಮರಿಗಳಲ್ಲಿ ಅಂತೇಳಿದ್ರೆ, ಈಗ ಜಾಸ್ತಿ ಯಾವುದು ನಾಯಿನಲ್ಲಿ ಹಾಲು ಕುಡಿಯುತ್ತೋ ತಾಯಿಯಲ್ಲ, ಅದು ಸ್ವಲ್ಪ ಜಾಸ್ತಿ ಬೇಗ ಬೆಳವಣಿಗೆ ಆಗುತ್ತೆ. ಸ್ವಲ್ಪ ಯಾವ್ದು ಕಡಿಮೆ ಹಾಲು ಕುಡಿಯುತ್ತೋ ಅದು ಸ್ವಲ್ಪ ಕಡಿಮೆ ಸೈಜ್ ಇರುತ್ತೆ. ಇದರಲ್ಲೂ ವೇರಿಯೇಷನ್ ಬಂದೇ ಬರುತ್ತೆ. ಇವರು ನಮ್ಮ ಮತ್ತೆ ಮಗ ರಾಹುಲ್ ಅಂತೇಳಿ, ಇವ್ರ ಹತ್ರ ಇದೆ. ನನ್ನ ಹತ್ರ ಮನೆ ಹತ್ರ ಎಲ್ಲ ಇಟ್ಕೊಳಕ್ಕಾಗಲ್ಲ ಅಂತೇಳಿ ಈಗ ಇವ್ರ ಹತ್ರ ಇದೆ. ಇವ್ರ ಹತ್ರನೇ 2 ಸಲನೂ ಮರಿ ಹಾಕಿರೋದು. ಈಗ ಅವರೇ ಸದ್ಯಕ್ಕೆ ಇವಾಗ ಕೇರ್ ಟೇಕರ್ ಅವರೇ ನೇಮ್ ಆಗಿದ್ದಕ್ಕೆ. ಈ ಹುಡುಗನೇ ಕೇರ್ ಟೇಕರ್. ಅಂದ್ರೆ ನೋಡಿ, ಮುದೋಳು ಅಂದ್ರೆ ಎಲ್ಲ ರ್ಯಾಕ್ಷನ್ ಅಂತಾರೆ, ಇದನ್ನ ಸಣ್ಣ ಸಣ್ಣ ಹುಡುಗರು ಸಾಕ್ಬೋದು ಅಂತ ನೀವು ತೋರಿಸ್ತೀವಿ ಸರ್. ಇವಾಗ 1 ವರ್ಷದ ಪಾಪು ಬೇಕಿದ್ರು ಇದನ್ನ ಮೇಂಟೈನ್ ಮಾಡ್ಬೋದು, ಸಾಕ್ಬೋದು, ಆರಾಮಾಗಿ ಸಾಕ್ಬೋದು. ಏನು ಗಲಾಟೆ ಅಂತೂ ಮಾಡಕ್ ಹೋಗಲ್ಲ, ಕಚ್ಚಕ್ಕಂತೂ ಹೋಗಲ್ಲ. ಈಗ ಇದಕ್ಕೇನು ನೀವು ಫ್ರೆಂಡ್ಲಿ ಆಗ್ತೀರಾ, ಅದಕ್ಕೆ ತಕ್ಕಂತೆ ಅದು ಏನು ನಿಯತ್ತಾಗಿದ್ದೇ ಇರುತ್ತೆ, ಒಬಿಡಿಯಂಟ್ ಆಗಿದ್ದೇ ಇರುತ್ತೆ. ಔಟರ್ಸ್ ಬಂದ್ರೆ ಮಾತ್ರ ಅದಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ. ಅಂದ್ರೆ ಈಗ ಇದು ಮರಿಗಳು 7 ಮರಿ ಇದೆ ಅಂತ ಹೇಳಿದ್ರೆ ಅದು ನಮಗೆ ತೋರಿಸ್ತೀರಾ? ಸರ್, ಮರಿಗಳು ತೋರಿಸ್ತೀನಿ. ಅಂದ್ರೆ ಈ ಮರಿಗಳು ಬುಕ್ಕಿಂಗಿಗೆ ಇವಾಗ ಅವೈಲಬಿಲಿಟಿ ಇದೆ. ಅಂದ್ರೆ ಒಂದು 30 ಡೇಸ್ ಆದ್ಮೇಲೆ 45 ಡೇಸ್ ಗಂಟ ಮರಿಗಳನ್ನ ಕೊಡ್ತೀನಿ. 40 ಡೇಸ್ ಮೇಲೆ ಮರಿಗಳನ್ನ ನಾನು ಯಾರಿಗಾದ್ರು ಕಸ್ಟಮರ್ಸ್ಗೆ ಕೊಡ್ತೀನಿ, ಒಂದು ವ್ಯಾಕ್ಸಿನ್ ಹಾಕ್ಸಿ ಕೊಡ್ತೀನಿ. ಇವಾಗ 7 ಮರಿಗಳಿದೆ, ಬೇಕಿದ್ರೆ ನಾನು ತೋರಿಸ್ತೇನೆ. ಓಕೆ ಸರ್. ಇದೇ ರೂಬಿ ಮರಿಗಳು ನೋಡಿ, ಇದರಲ್ಲಿ ತಾಯಿ ಬಂದು ವೈಟ್ ಇದೆ, ಇದರ ತಂದೆ ಬಂದು ಸ್ವಲ್ಪ ಲೈಟ್ ಆಗಿ ಗ್ರೇ ಪ್ಯಾಚ್ ಇದೆ. ಇದರಲ್ಲಿ ನಾವು ನೋಡ್ತಾ ಇದ್ದೀರಾ, ಒಂದು ಗ್ರೇ ಪ್ಯಾಚ್, ಡಾರ್ಕ್ ಗ್ರೇ ಪ್ಯಾಚ್ ಮರಿ ಇದೆ, ಒಂದು ವೈಟ್ ಇದೆ. ವೈಟು ತಾಯಿ ತರ ಬಂದಿದೆ. ಇದು ಡಾರ್ಕ್ ಗ್ರೇ ಪ್ಯಾಚ್ ಬಂದು ನಮ್ಮ ಲೈನ್ ಅಲ್ಲಿ ತುಂಬಾ ಕಾಮನ್. ಏನಕ್ಕೆ ಅಂತ ಹೇಳಿದ್ರೆ, ಇದರ ತಾತ ಬಂದು ಸೇಮ್ ಕಲರ್ ರಾಕಿ ಅಂತೇಳಿ ನನಗೆ ಹೆಸರನ್ನ ಮಾಡಿಕೊಟ್ಟಿದ್ದಂತಹ ಮೇಲ್ ಮುದೋಳ್ ಮೇಲ್ ಅಂತ ಹೇಳಿದ್ರೆ ಅದು ರಾಕಿ. ಇದು ಕೂಡ ಮೇಲ್ ಮರಿ, ನನ್ನ ಏನು ಈಗ ರೈಟ್ ಹ್ಯಾಂಡಲ್ಲಿ ಹಿಡಿದಿದ್ದೀನಿ, ಇದು ಮೇಲ್ ಮರಿ. ಇದರ ತಾತನ್ ತರನೇ ಇರೋದು. ಬಹುಶಃ ಹೇಳ್ಬೇಕಂತೇಳಿದ್ರೆ ನನ್ನ ಹೆಸರಾಗಬೇಕು ಅನ್ನೋದು ಇದೇ ಕಲರಿಂದ. ಯಾಕೆಂದ್ರೆ ಮುದೋಳು ವೈಟ್ ಕಾಮನ್ ಆಗಿರುತ್ತೆ, ಎಲ್ಲ ಮುದೋಳು ವೈಟ್ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ನಾವು ಐಡೆಂಟಿಫೈ ಮಾಡೋದಿಕ್ಕಾಗಲ್ಲ. ಇದರ ತಾತ ಬಂದು ಸೇಮ್ ಕಲರ್ ವೈಟ್ ವಿತ್ ಗ್ರೇ ಪ್ಯಾಚ್ ಇದ್ದಿದ್ರಿಂದ ನಮ್ಮ ರಾಕಿ ಎಲ್ಲೇ ಇದ್ರು ಕೂಡ ಗುರುತಿಸ್ಕೋತಾ ಇದ್ದ, ಒಳ್ಳೆ ಸೈಜ್ ಹೈಟ್ ಇದ್ದ, ಅದರಿಂದನೇ ನನಗೆ ಹೆಸರಂತ ತಂದುಕೊಟ್ಟಿದ್ದು. ನೋಡಿ, ಈ ಮರಿಗಳು ಈಗ ಹೆಚ್ಚು ಕಡಿಮೆ ಈ 7 ಮರಿಗಳಲ್ಲಿ ಒಂದು 3 ಮರಿಗಳು ಇದೇ ತರ ಕಲರ್ ಬಂದಿದೆ. ಇದ ತಾತನ ಲೈನ್ ಅನ್ನೇ ಕ್ಯಾರಿ ಮಾಡ್ಕೊಂಡು ಪ್ರತಿ ಲೀಟರ್ಲ್ಲೂ ಕೂಡ ಬರ್ತಾ ಇದೆ. ಒಂದು ಲೀಟರ್ಗೆ ನಾನು ಒಂದು ಯಾವುದೇ ಬೇರೆ ಫೀಮೇಲ್ಗೆ ಸ್ಟಡ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಆ ಸ್ಟಡ್ ಲೀಟರಲ್ಲಿ ಒಂದಲ್ಲ ಒಂದು ಮರಿನ ನಾವು ಈ ತರ ಮಾರ್ಕ್ ಗ್ಯಾರಂಟಿ ಇಟ್ಕೋಬಹುದು. ಸರಿ, ಇದು ನಮಗೆ ಒಂಥರ ಟ್ರೇಡ್ ಮಾರ್ಕ್ ಇದ್ದಂಗೆ, ಫ್ಯೂಚರ್ ಟು ಫ್ಯೂಚರ್ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಆಫ್ಟರ್ 45 ಡೇಸ್, ಇನ್ನು 45 ದಿನಗಳ ನಂತರ ಇವು ಸೇಲಿಗೆ ಲಭ್ಯವಿದೆ. ಹೌದು, ಇದು ಇವಾಗ ಜಸ್ಟ್ ನಿನ್ನೆ ಬೆಳಿಗ್ಗೆ ಮರಿ ಹಾಕಿರೋದು, 1 ದಿನ ಆಗಿದೆ. ಇನ್ನ 40 ಡೇಸ್ ಮೇಲೆ ನಾನು ಈ ಮರಿಗಳನ್ನ ಕಸ್ಟಮರ್ಸ್ಗೆ ಕೊಡೋದು. ಒಂದು ವ್ಯಾಕ್ಸಿನ್ ಹಾಕಿ
ಆಮೇಲೆ ಮರಿಗಳಿಗೆ ನಾನು ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡೋದು. ಓಕೆ ಸರ್. ಬೆಳ್ಳಿ ಅಂತ ಹೇಳಿ ಇದಕ್ಕೆ 2 ವರ್ಷದ ಮೇಲೆ 3 ತಿಂಗಳ ಏಜ್ 2 ವರ್ಷದ ಮೇಲೆ 3 ತಿಂಗಳ 3 ತಿಂಗಳ ಏಜ್ ಇದು ನಾನು ಅಡಲ್ಟ್ ತಗೊಂಡು ಬಂದಿದ್ದು ನನ್ನ ಹತ್ರ ಆ ಟೈಮ್ ಅಲ್ಲಿ ಫೀಮೇಲ್ ಇರಲಿಲ್ಲ ಅಂತ ಹೇಳಿ ನಾನು ಒಂದು ಅಡಲ್ಟ್ ಫೀಮೇಲ್ ಬೇಕಿತ್ತು ಅಂತ ಹೇಳಿ ಇದನ್ನ ಉಳಿಯಾರಿಂದ ತಗೊಂಡು ಬಂದಿದ್ದೆ ತಗೊಂಡು ಬಂದ ಮೇಲೆ ಇದು ನನ್ನ ಹತ್ರ 2 ಸಲ ಮರಿ ಹಾಕಿದೆ ನೋಡಿ ಮುದೋಳು ಕೆಲವರು ಅನ್ಕೊಂಡಿದ್ದಾರೆ ಎಲ್ಲಾ ಲಾಂಗ್ ಹೈಟ್ ಅಂತ ಮುದೋಳು ಅಂದ್ರೆ ಹೈಟ್ ದೊಡ್ಡದು ನಾಯಿ ಅಂತ ಹೇಳಿ ಇವಳು ಬಂದು ನನಗೆ 25.5 ಇಂಚ್ ಹೈಟ್ ಇದೆ ಅಷ್ಟೇ ನನ್ನ ಇರೋ ನಾಯಿಗಳಲ್ಲೆಲ್ಲ ತುಂಬಾ ಹೈಟ್ ಕಡಿಮೆ ಇರೋಳು ಅಂದ್ರೆ ಇವಳೇನೆ ಬಟ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಇದ್ರ ಮರಿಗಳಲ್ಲಿ 2 ಸಲ ಮರಿ ಹಾಕಿದ್ರು ಕೂಡ ಒಳ್ಳೊಳ್ಳೆ ಕ್ವಾಲಿಟಿ ಮರಿಗಳನ್ನ ಕೊಟ್ಟಿದೆ ಇದ್ರ ಮರಿಗಳನ್ನೆಲ್ಲ ನಾನು ಬೇರೆ ಸ್ಟೇಟ್ ಗಳನ್ನು ಮರಿಗಳನ್ನ ಕೊಟ್ಟಿದ್ದೀನಿ ಬೇರೆ ಸ್ಟೇಟ್ ತಮಿಳುನಾಡಲ್ಲಿ ಮರಿಗಳನ್ನ ಕೊಟ್ಟಿದ್ದೀನಿ ಈ ರೋಡ್ ಅಲ್ಲಿ ನೆಕ್ಸ್ಟ್ ತಿರುಪುರಲ್ಲಿ ನೆಕ್ಸ್ಟ್ ಕೇರಳಕ್ಕೂ ಮರಿ ಕೊಟ್ಟಿದ್ದೀನಿ ಇದರಲ್ಲಿ ಹೊರಗಡೆ ಮರಿಗಳನ್ನ ಕಳಿಸಿದ್ದೀನಿ ಯಾವುದು ಕೂಡ ಇದುವರೆಗೂ ಪ್ರಾಬ್ಲಮ್ ಬಂದಿಲ್ಲ ಜನಗಳು ಬಿಡಬೇಕು ಏನು ಮುದೋಳ ಅಂದ್ರೆ ಹೈಟ್ ಅಂತ ಹೇಳಿ ನಾವು ಹೈಟ್ಸ್ ಹಾಕೊಳ್ಳೋದು ಏನಕ್ಕೆ ಬ್ರೀಡರ್ಗಳು ಅಂತ ಅಂದ್ರೆ ನಮಗೆ ಶೋ ಪರ್ಪಸ್ ಇರುತ್ತೆ ಸ್ಟಡ್ ಪರ್ಪಸ್ ಇರುತ್ತೆ ಸೋ ಸ್ಟಡ್ ಗೆ ಮೇಲ್ಗಳು ಕರೆಕ್ಟ್ ಇದ್ದಾಗ ಹೈಟ್ ಇದ್ದಾಗ ಜನಗಳು ನಮ್ಮ ಹತ್ರ ಬರ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಮತ್ತೆ ಶೋ ಗೆ ಹೋದಾಗ ಶೋ ರಿಂಗ್ ಒಳಗೆ ನಮಗೆ ಹೆಚ್ಚು ಹೈಟ್ ಲೆಂತ್ ಇದ್ದಾಗ ಸ್ವಲ್ಪ ಹೈಲೈಟ್ ಆಗುತ್ತೆ ನಾಯಿಗಳು ಸೋ ಹಾಗಾಗಿ ನಾವು ಶೋ ನಾಯಿಗಳನ್ನ ಆತರ ಸಾಕೋತೀವಿ ಅದು ಬಿಟ್ರೆ ನಮಗೆ ಇದು ಹೈಟ್ ಕಡಿಮೆ ಇರೋದ್ರಿಂದ ಹಂಟಿಂಗ್ ಆಗಿರಬಹುದು ಬ್ರೀಡಿಂಗ್ ಆಗಿರಬಹುದು ತುಂಬಾ ಒಳ್ಳೆ ನಾಯಿಗಳು ಹೈಟ್ ಕಡಿಮೆ ಇದ್ದಷ್ಟು ನಮಗೆ ಬ್ರೀಡಿಂಗ್ ಗೆ ತುಂಬಾ ಚೆನ್ನಾಗಿ ಮರಿಗಳು ಬರುತ್ತೆ ಹೈಟ್ ಲೆಂತ್ ಇದ್ದಾಗ ಕೆಲವೊಂದು ಟೈಮ್ ಲೆಗ್ ಇಶ್ಯೂಸ್ ಬರುತ್ತೆ ಯಾವಾಗ ಪೇರೆಂಟ್ಸ್ ಜಾಸ್ತಿ ಹೈಟ್ ಇರುತ್ತೋ ಉಟ್ಟ ಮರಿಗಳಿಗೆ ಸ್ವಲ್ಪ ಲೆಗ್ ಇಶ್ಯೂಸ್ ಅಂದ್ರೆ ಕ್ಯಾಲ್ಸಿಯಂ ಡಿಫೆನ್ಸ್ ಇಂದ ಸಾಲ್ಟೇಜ್ ಇಂದ ಲೆಗ್ ಇಶ್ಯೂಸ್ ಬರುತ್ತೆ ಸೋ ನಾವು ಬ್ರೀಡಿಂಗ್ ಗೆ ಒಂದು ಮಿನಿಮಮ್ ಒಂದು ಮೀಡಿಯಂ ಹೈಟ್ ಒಂದು 27 28 26 ಈ ತರ ಫೀಮೇಲ್ ಗಳನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಇವಳು ಮಿಲ್ಕಿ ಅಂತ ಹೇಳಿ ಇವಳಿಗೆ 2 ಇಯರ್ಸ್ ಏಜ್ 1 ಟೈಮ್ ಮರಿ ಕೊಟ್ಟಿದ್ದಾಳೆ ಫಸ್ಟ್ ಟೈಮ್ ನನಗೆ 5 ಮರಿಗಳನ್ನ ಕೊಟ್ಟಿದ್ದಾಳೆ ಇದು ನಿಮಗೆ ಹೇಗೆ ಡಿಫರೆಂಟ್ ಅಂತ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಪ್ಯಾಚಸ್ ಈ ಏನು ಕಲರ್ ಪ್ಯಾಚ್ ಇದೆ ಅದರಿಂದ ಸ್ವಲ್ಪ ನಮಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದ್ದಾಳೆ ಇದು ಬ್ರಿಂಡಲ್ ಪ್ಯಾಚ್ ಅಂತ ಹೇಳಿ ಕರಿತೀವಿ ನಮ್ಮ ಮುದೋಳಲ್ಲಿ ಈ ಬ್ರಿಂಡಲ್ ಕಲರ್ ಬರೋದು ಸ್ವಲ್ಪ ರೇರ್ ಸೋ ಹಾಗಾಗಿ ಅದಕ್ಕೆ ಮರಿಗಳಿಗೂ ಕೂಡ ಡಿಮ್ಯಾಂಡ್ ಇರುತ್ತೆ ಇದ್ರ ಬಂದು ಲಕ್ಷಣ ನಮಗೆ ಸ್ವಲ್ಪ ಹೈಟ್ ಜಾಸ್ತಿ ಇದೆ ಲೆಂತ್ ಜಾಸ್ತಿ ಇದೆ ಒಂದು 29 ಇಂಚ್ ಹೈಟ್ ಬರ್ತಾಳೆ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ಶೋ ಕ್ವಾಲಿಟಿ ಫೀಮೇಲ್ ಇದೆ ಇದರಲ್ಲೂ ಕೂಡ ನಾನು ಹಾಸನಲ್ಲಿ ಶೋ ಮಾಡಿದ್ದೆ ಇದರಲ್ಲಿ ಕೂಡ ಶೋ ಅಂದ್ರೆ ಹಾಸನಲ್ಲಿ ಮುದೋಳ್ ಬ್ರೀಡ್ ಅಲ್ಲಿ ಫೀಮೇಲ್ ಅಲ್ಲಿ ಸೆಂಟ್ ಪ್ಲೇಸ್ ಆಗಿದ್ಲು ಸೊ ಅದರಿಂದ ಈಚೆ ನಾನು ಯಾವುದಕ್ಕೂ ಹಾಕಕ್ಕೆ ಹೋಗಿಲ್ಲ ಶೋಗಳಿಗೆ ತುಂಬಾ ಕ್ವಾಲಿಟಿ ಹೈ ಇದೆ ಇದು ಇದರ ಹೆಡ್ ಆಗಿರ್ಬೋದು ಅಥವಾ ನೆಕ್ ಆಗಿರ್ಬೋದು ಲೆಂತ್ ಹೈಟ್ ಎಲ್ಲ ತುಂಬಾ ಚೆನ್ನಾಗಿದೆ ಬ್ರೀಡಿಂಗ್ ಕೂಡ ಒಳ್ಳೆ ಲೈನ್ ಅಪ್ ಆಗಿದೆ ಇದು